ಇಂದು ಶ್ರೀನಿವಾಸ್ ಪ್ರಸಾದ್ ಅಂತ್ಯಕ್ರಿಯೆ. ಅಂತ್ಯಕ್ರಿಯೆಗೂ ಮುನ್ನ ರಸ್ತೆಗಳಲ್ಲಿ ಮೆರವಣಿಗೆ. ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಸೂಚನೆ. ಲೋಕಸಭಾ ಚುನಾವಣೆ ನಂತರ ರಾಜ್ಯ ಸರ್ಕಾರ ಪತನ. ಎಂಪಿ ಚುನಾವಣೆ ಬಳಿಕ ಹೊಸ ಸರ್ಕಾರ ಬರುತ್ತೆ. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆ. ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆ ಪ್ರಕರಣ. ನೇಹಾ ಮನೆಗೆ ಭೇಟಿ ನೀಡಿದ ಬಿಜೆಪಿಯ ನಾಯಕರು. ನೇಹಾ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಅಶೋಕ್ ಬೊಮ್ಮಾಯಿ. ಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಜಯ ಸಿಗಲಿದೆ. ದಕ್ಷಿಣ ಭಾರತದಲ್ಲಿ ಉತ್ತಮ ಸಾಧನೆ ಇದೆ. 400ಕ್ಕೂ ಅಧಿಕ ಸೀಟುಗಳನ್ನು ಗೆಲ್ಲುತ್ತೇವೆ ಎಂದ ಅಮಿತ್ ಶಾ. ಗ್ಯಾರಂಟಿ ಕಾರ್ಡ್ ಹರಿದು ಹಾಕಿದ ಸಾರ್ವಜನಿಕರು. ಗ್ಯಾರಂಟಿ ಬೇಡ, ನೀರು ಬೇಕು ಅಂತ ಜನರ ಆಕ್ರೋಶ. ಗದಗಿನ ಬೆಟಗೇರಿ ನಗರದಲ್ಲಿ ನಡೆದ ಘಟನೆ.